ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತೀನಿ ಏನು ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಸಾನು ಬೆಂಗಳೂರಿಗೆ ಹೊರಟಿದ್ದೀವಿ. ಯಾಕೆ ಅಂತ ಹೇಳ್ತೀನಿ, ಒಂದು 13 ಡೇಸ್ ಏನೋ ಆಯಿತು ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಏನೂ ಮಾಡಿಲ್ಲ. ಯಾಕೆ ಅಂತ ಅಂದರೆ ಸಾನುಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ. ಇವಾಗ ನಾವು ಯಶವಂತಪುರ ಜಂಕ್ಷನ್ ಹತ್ರ ಇದ್ದೀವಿ. ನಾವು ಹೊರಟಿರೋದು ಶ್ರೀ ಶ್ರೀ ಆಯುರ್ವೇದ ಹಾಸ್ಪಿಟಲ್ಲು. ರವಿಶಂಕರ್ ಗುರುಜಿ ಅವ್ರದ್ದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಯಶವಂತಪುರ ಜಂಕ್ಷನಲ್ಲಿ ಇಳಿಬೇಕು. ಇಳಿದ್ಬಿಟ್ಟು ಇಲ್ಲಿಂದ ನಾವು ಮೆಟ್ರೋಗೆ ಹೋಗಬೇಕು. ಇಲ್ಲೇ ಪಕ್ಕದಲ್ಲಿ ಲಿಫ್ಟ್ ಇದೆ, ಇಲ್ಲಿಂದ ನಾವು ಆ ಕಡೆ ಹೋಗಿ ಆಮೇಲೆ ಅಲ್ಲಿಂದ ಮೆಟ್ರೋದಲ್ಲಿ ಹೋಗಬೇಕು. ಆಲ್ರೆಡಿ ಟೈಮ್ 4:30 ಏನೋ ಆಗಿತ್ತು ನಾವು ಯಶವಂತಪುರ ಜಂಕ್ಷನ್ ರೀಚ್ ಆದಾಗ. ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೀವಿ, ಭಯ ಆಗಿಬಿಟ್ಟಿತ್ತು ನನಗೆ. ಅಂದರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ, ಹಾಗಾಗಿ ನಾನು ಯಾವತ್ತೂ ಹೋಗೇ ಇಲ್ಲ ಮೆಟ್ರೋದಲ್ಲಿ. ಫಸ್ಟ್ ಟೈಮ್ ನಾನು ಸಾನು ಇಬ್ಬರು ಕೂಡ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಿದ್ದೀವಿ. ಹೋದ್ಮೇಲೆ ಏನೂ ಅನಿಸ್ಲಿಲ್ಲ. ಅದು ಒಂದು ಕಾಯಿನ್ ಕೊಡ್ತಾರೆ, ಮೊದಲು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಬರಬೇಕು. ಆಮೇಲೆ ಆ ಕಡೆ ಹೋಗಿ ಇಳಿದ್ಬಿಟ್ಟು ಆ ಕಾಯಿನ ಹಾಕಿ ಹೋಗಬೇಕಷ್ಟೆ. ಹಾಗೆ ನಾವು ಹೋಗ್ತಾ ಇರೋದು ರೇಷ್ಮೆ ಸಂಸ್ಥೆಗೆ. ಫುಲ್ಲು ನಾಗಸಂದ್ರದಿಂದ ಡೆಡ್ ಎಂಡಲ್ಲಿರೋದು ಲಾಸ್ಟು 24 ಸ್ಟಾಪ್ ಏನೋ ಬರುತ್ತೆ. ಅಲ್ಲಿಂದ ಇಳಿದ್ಬಿಟ್ಟು ಅಲ್ಲಿಂದ ಇಲ್ಲಿ ಹಾಸ್ಪಿಟಲಿಗೆ ಆಟೋ ಸಿಗ್ತವೆ. ಶ್ರೀ ಶ್ರೀ ಆಯುರ್ವೇದ ಹಾಸ್ಪಿಟಲ್ ಅಂತೇಳಿದರೆ ಆಟೋದವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ರವಿಶಂಕರ್ ಗುರುಜಿ ಹಾಸ್ಪಿಟಲ್ ಅಂತ ಅಂದರೆ ಗೊತ್ತಾಗುತ್ತೆ. ಅವ್ರದ್ದು ಕಾಲೇಜ್ ಬೇರೆ ಇದೆ, ಆಶ್ರಮ ಬೇರೆ ಇದೆ, ಹಾಗೆ ಹಾಸ್ಪಿಟಲ್ ಕೂಡ ಬೇರೆ ಇದೆ. ಇದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ. ಚೆನ್ನಾಗಿದೆ ವಾತಾವರಣ ಎಲ್ಲ ನೋಡಿಲಿ. ಇಷ್ಟು ಪಾರ್ಕ್ ಎಲ್ಲ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೊರಗಡೆ ಎಲ್ಲ ಹೇಗಿದೆ ಅಂತ. ಹಾಗೆ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಹಾಸ್ಪಿಟಲ್ ಹತ್ರ ಬಂದ್ವಿ ನಾವಿವಾಗ. ವಾತಾವರಣ ಚೆನ್ನಾಗಿರುತ್ತೆ. ಇವಾಗ ನಾವು ಹಾಸ್ಪಿಟಲ್ ಒಳಗಡೆ ಬಂದ್ವಿ. ಆಲ್ರೆಡಿ ಟೈಮು 6:30 ಏನೋ ಆಗಿತ್ತು. ಅವರು ಅಡ್ಮಿಂಟ್ ಮಾಡ್ಕೊಳೋದಕ್ಕೇ ಅದು 2 ಗಂಟೆ ಏನೋ ಮಾಡಿದ್ರು ಎಲ್ಲ. ಹಾಗೆ ಫಾರಮ್ ಎಲ್ಲ ಅದೆಲ್ಲ ಫಿಲ್ ಮಾಡ್ಕೋಬೇಕು, ಏನು ತೊಂದರೆ ಇದೆ, ಏನಾಗಿದೆ, ಯಾವೂರು, ಅದು ಇದು ಅಂತ ಎಲ್ಲ ಕೇಳ್ತಿರ್ತಾರೆ ಅವರು. ಅದನ್ನೆಲ್ಲ ನೀಟಾಗಿ ಹೇಳಿ ಬರ್ಸ್ಬೇಕು. ಮುಂಚೆ ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಅದನ್ನು ಎಲ್ಲ ತೋರಿಸ್ಬೇಕು. ಅದಕ್ಕೆ ಸುಮಾರು ಹೊತ್ತಿಡುತ್ತೆ. ಹಾಗೆ ನಾವು ಇಲ್ಲಿ ಮೊದಲು ಕೆಳಗಡೆ ಬಂದ್ವಿ. ಇದನ್ನೆಲ್ಲ ಹೇಳಿಬಿಟ್ಟು ತುಂಬ ಹೊತ್ತಾಗುತ್ತೆ ಅವರೆಲ್ಲ ಮಾಡೋದು, ಅಡ್ಮಿಷನ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ನಾವಿರೋದಿಲ್ಲಿ ಕೆಳಗಡೆ ಕೂತ್ಕೊಂಡಿದ್ವಲ್ಲ, ಇಲ್ಲಿ ಜನರಲ್ ವಾರ್ಡ್ ಹತ್ರ ಹೋಗೋಣ ಅಂತ ಬಂದ್ವಿ. ಜನರಲ್ ವಾರ್ಡು ಫುಲ್ಲು ರಶ್ ಇತ್ತು. ಅದಕ್ಕೋಸ್ಕರ ನಾವು ಸೆಮಿ ಪ್ರೈವೇಟ್ ರೂಮಿಗೆ ಹೋದ್ವಿ. ಇಲ್ಲಿ ಅಟೆಂಡರಿಗೆ ಒಂದು ಬೆಡ್ ಕೊಡ್ತಾರೆ, ಹಾಗೆ ಪೇಷಂಟ್ಗೆ ಒಂದು ಬೆಡ್ ಕೊಡ್ತಾರೆ. ಕೆಳಗಡೆ ಜನರಲ್ ವಾರ್ಡಲ್ಲಿ ಬರೀ ಪೇಷಂಟಿಗಷ್ಟೇ ಬೆಡ್ ಇರುತ್ತೆ, ಅಟೆಂಡರಿಗೆ ಬೆಡ್ ಇರೋದಿಲ್ಲ. ಹಾಗೆ ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟೊಂದು ರಶ್ ಇದೆ. ಹಾಗಾಗಿ ಬೇಡ, ಸೆಮಿ ಪ್ರೈವೇಟ್ಗೆ ಹೋಗೋಣ ಅಂತ ಸೆಮಿ ಪ್ರೈವೇಟ್ಗೆ ಬಂದಿದ್ದೀವಿ. ತುಂಬ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಮೊದಲು ಹೋಗಿ ನಾವು ಊಟ ಮಾಡ್ಕೊಂಬರ್ಬೇಕು. ಇಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಇವಾಗ ಅಂದರೆ 9 ಗಂಟೆಗೇ ಕ್ಯಾಂಟೀನ್ ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ ಏನು ಸಿಗೋದಿಲ್ಲ, ಹತ್ರದಲ್ಲಿ ಯಾವ ಹೋಟೆಲ್ ಕೂಡ ಸಿಗೋದಿಲ್ಲ. ಅಟ್ಲೀಸ್ಟ್ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಅದು ಕೂಡ ಏನೂ ಸಿಗೋದಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.